ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಆರ್ಥಿಕವಾಗಿ ಸಬಲವಾಗಿರಬೇಕು ಎನ್ನುವುದು ಪ್ರತಿಯೊಬ್ಬರ ಅಪೇಕ್ಷೆ, ಎಲ್ಲರ ಹೆಬ್ಬಯಕೆ ಕೂಡ. ಇದಕ್ಕಾಗಿ ಹಲವಾರು ರೆಮಿಡೀಸ್ ಗಳನ್ನ, ಹಲವಾರು ನಿವಾರಣಾ ಉಪಾಯಗಳನ್ನ ಹೇಳುತ್ತಲೇ ಬರುತ್ತಾ ಇದ್ದೇವೆ. ಅವು ಎಷ್ಟು ಹೇಳಿದ್ರು ಕೂಡ ಕಡಿಮೆಯೇ ಅನಿಸುತ್ತದೆ. ಒಮ್ಮೊಮ್ಮೆ ಅವೆಲ್ಲವನ್ನ ಪಾಲಿಸುತ್ತಾ ಸಾಕಷ್ಟು ಜನ ಫಲವನ್ನ ಕೂಡ ಹೊಂದ್ಕೊಂಡಿದ್ದಾರೆ. ಆದರೆ ಇನ್ನೂ ಸುಲಭವಾದ ನಿವಾರಣಾ ಉಪಾಯಗಳನ್ನ ಅನುಸರಿಸುತ್ತಾ ನಾವು ಹಣದ ಕೊರತೆಯನ್ನ ನೀಗಬಹುದು ಎನ್ನುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಹೀಗಾಗಿ ನಾವು ಪ್ರತಿನಿತ್ಯ ಯಾವುದೇ ಕೆಲಸವನ್ನ ಆರಂಭ ಮಾಡಲಿ, ಆ ದಿನವನ್ನ, ಆ ಮುಹೂರ್ತವನ್ನ ಯೋಚಿಸಿಕೊಂಡು ಆ ಕಾರ್ಯಕ್ಕೆ, ಆ ಕೆಲಸಗಳಿಗೆ ಕೈ ಹಾಕ್ತೇವೆ. ಒಮ್ಮೊಮ್ಮೆ ವಿಧಿಯ ವಕ್ರಿಸಿ ಆ ಕೆಲಸಗಳು ವಿಫಲವಾಗಬಹುದು ಅಥವಾ ಯಶಸ್ಸನ್ನ ಕಾಣದೆ ಅರ್ಥಕ್ಕೆ ನಿಲ್ಲಬಹುದು. ಆದರೆ ನಾವು ಮಾಡುವ ಕೆಲಸದಲ್ಲಿ ಯಥಾನ ಶಕ್ತಿ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತಾ ಬಂದ್ರೆ ಯಾವುದೇ ಕೆಲಸಗಳಾಗ್ಲಿ ಸಫಲ ಆಗುತ್ತವೆ, ಯಶಸ್ಸು ನಮ್ಮದಾಗುತ್ತದೆ ಎನ್ನುವುದು ಮಾತ್ರ ಅಷ್ಟೇ ಸತ್ಯವಾಗಿದೆ. ಇನ್ನು ಪ್ರತಿಯೊಬ್ಬರು ಯಾವುದೇ ಬಗೆಯ ಕೊರತೆಗಳಿಲ್ಲದೆ ಸುಖ ಸಂಪತ್ತಿನಿಂದ, ಸೌಭಾಗ್ಯದಿಂದ, ಸರಳವಾಗಿ, ಸುಗಮವಾಗಿ ಜೀವನ ನಡೆಸಬೇಕು ಅಂತ ಬಯಸ್ತಾರೆ. ಹೀಗಾಗಿ ಅನೇಕ ನಿವಾರಣಾ ಉಪಾಯಗಳನ್ನ ತಾವು ತಿಳಿದುಕೊಂಡು, ಹಿರಿಯರಿಂದ ತಿಳಿದುಕೊಂಡು ಹಾಗೂ ಅನೇಕ ಕಡೆ ಓದಿ ಅವುಗಳನ್ನ ಪಾಲಿಸುತ್ತಾ ಬರುತ್ತಾರೆ, ಆಚರಿಸುತ್ತಾ ಬರುತ್ತಾರೆ. ಹೀಗೆ ಕೆಲವು ನಿವಾರಣಾ ಉಪಾಯಗಳನ್ನ ನಾವು ಪ್ರತಿನಿತ್ಯ ಆಚರಿಸುವುದರಿಂದ ಅನೇಕ ಕಷ್ಟಗಳನ್ನ, ನಷ್ಟಗಳನ್ನ ನಾವು ದಾಟಿಕೊಂಡು ಮುಂದೆ ಸಾಗಬಹುದು. ಇದು ನಾನು ಹೇಳ್ತಿಲ್ಲ, ಅನಾದಿ ಕಾಲದಿಂದಲೂ ಜರುಗಿರುವಂತಹದ್ದು. ಇನ್ನು ಮನೆಯಲ್ಲಿ ನಾವು ಕೆಲವು ಸುಲಭವಾದಂತಹ ಉಪಾಯಗಳನ್ನ ಪಾಲಿಸುತ್ತಾ ಬಂದ್ರೆ ಅವುಗಳಿಂದ ನಾವು ನಮ್ಮ ಧ್ಯೇಯವನ್ನ, ಗುರಿಯನ್ನ ಸುಲಭವಾಗಿ ತಲುಪಬಹುದು ಎನ್ನುತ್ತಾರೆ ಶಾಸ್ತ್ರಕಾರರು. ಪ್ರತಿನಿತ್ಯ ಕಾರ್ಯಾರ್ಥವಾಗಿ ಹೊರಗೆ ಹೋಗುವುದು ಅತ್ಯವಶ್ಯಕ. ಇತ್ತೀಚಿನ ಕಾಲದಲ್ಲಿ ಲಿಂಗಭೇದವಿಲ್ಲದೆ, ಅಂದ್ರೆ ಹೆಣ್ಣು ಅಥವಾ ಗಂಡಸರು ಇಬ್ಬರು ದುಡಿಯುವ ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕಾರ್ಯಾರ್ಥವಾಗಿ, ಕಾರ್ಯೋನ್ಮುಖರಾಗಿ ಕೆಲಸಕ್ಕೆ ಹೋಗುತ್ತಾರೆ. ಹಾಗೆ ಹೋಗುವಾಗ ನಾವು ಸಂಕಲ್ಪಿಸಿದ ಕಾರ್ಯ ಸುಲಭವಾಗಿ ನೆರವೇರಬೇಕು. ನಾವು ಮಾಡುವ ಕೆಲಸದಲ್ಲಿ ಪ್ರತಿ ಕ್ಷಣವೂ ಆನಂದದಿಂದ, ಉತ್ಸಾಹದಿಂದ ಸಾಗಬೇಕು ಎಂದ್ರೆ ನಾವು ಈ ಉಪಾಯವನ್ನ ಮಾಡಬೇಕು. ಅದಕ್ಕೆ ನಾವು ಮಾಡಬೇಕಾದದ್ದು ಮತ್ತೇನೂ ಅಲ್ಲ, ಒಣಮೆಣಸಿನಕಾಯಿ ಅಂದ್ರೆ ಕೆಂಪು ಮೆಣಸಿನಕಾಯಿಯನ್ನ ತೆಗೆದುಕೊಂಡು ಮನೆಯಲ್ಲಿರುವ ಈ ಮೆಣಸಿನಕಾಯಿಯಿಂದ ನಿವಾರಣಾ ಉಪಾಯವನ್ನ ಮಾಡಿಕೊಳ್ಳಬೇಕು. ತುಂಬಿರುವ ಹಾಗೂ ಮೆಣಸಿನಕಾಯಿಯಲ್ಲಿ ಬೀಜ ಇರುವಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ತುಂಬಿಲ್ಲದೆ ಇರುವ ಮೆಣಸಿನಕಾಯಿಯಾದರೂ ನಡೆಯುತ್ತೆ. ಆದರೆ ಸಾಧ್ಯವಾದಷ್ಟು ಮೇಲೆ ತುಂಬು ಇರುವ ಮೆಣಸಿನಕಾಯಿಯನ್ನು ತೆಗೆದುಕೊಂಡು, 1-10 ಮೆಣಸಿನಕಾಯಿಯನ್ನು ತೆಗೆದುಕೊಂಡು ನೀವು ಹೊರಗಡೆಗೆ ಕಾರ್ಯಾರ್ಥವಾಗಿ ಹೋಗುವಾಗ ಕಾಲು ಹೊರಗೆ ಇಡುವಕ್ಕಿಂತ ಮುಂಚೆ ಆ ಮೆಣಸಿನಕಾಯಿಗಳನ್ನ ನಿಮ್ಮ ಮನೆಯ ಪ್ರಧಾನ ಬಾಗಿಲಿನ ಮುಂದುಗಡೆ ಹಾಕಬೇಕು. ಹಾಗೆ ಹಾಕಿ ತದನಂತರ ನಿಮ್ಮ ಬಲಗಾಲನ್ನ ಆ ಮೆಣಸಿನಕಾಯಿಗಳ ಮೇಲೆ ಇಟ್ಟು ಹೊರ ಹೋಗಬೇಕು. ಹೀಗೆ ಹೋಗುವುದರಿಂದ ನೀವು ಯಾವುದೇ ಕೆಲಸಕ್ಕೆ ಹೋಗಿರಲಿ, ಆ ಕೆಲಸದಲ್ಲಿ ಯಶಸ್ಸು ಕಾಣುವುದಂತೂ ಖಂಡಿತ, ವಿಜಯಿಗಳಾಗಿ ಹಿಂದಿರುಗುತ್ತೀರಿ. ಕಾರ್ಯಗಳೆಲ್ಲವೂ ವಿಘ್ನೆಗಳಿಲ್ಲದಂತೆ ಸಂಪೂರ್ಣಗೊಳ್ಳುತ್ತವೆ, ಯಶಸ್ಸು ನಿಮ್ಮದಾಗುತ್ತದೆ. ಇಂತಹ ಚಿಕ್ಕ ಚಿಕ್ಕ ಉಪಾಯಗಳಿಂದ ನಾವು ನಮ್ಮ ಜೀವನದಲ್ಲಿ ಸಫಲತೆ ಕಾಣಬಹುದು ಎನ್ನುತ್ತಾರೆ ಆಧ್ಯಾತ್ಮಿಕ ಚಿಂತಕರು. ಹಾಗಾದ್ರೆ ಈ ವಿಷಯವನ್ನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.